नमस्कार मक्कले, हत्ने तरगतिय गणित विषय के संबंधी एरडु चराक्षरगळिरुव रेखात्मक समीकरण जोड़ी पाठद मादरी प्रश्ने इदे। इदु मूर अंक के प्रश्ने प्रश्ने हेगे उत्तरिसबहुदु अन्नोदन्न ई वीडियोदल्लि तिळ्कोळ्ळोण। प्रश्ने एनिदे नोड्रि, एरडु अंकिगळुळ्ळ ओंदु संख्येयु अदर ऐळरष्टक्के अंद्रे एरडु अंकिय ओंदु संख्ये इदे अदर ऐळरष्टक्के ಅಂಕಿಗಳ ಅದಲು ಬದಲು ಮಾಡಿದಾಗ ದೊರೆಯುವ ಸಂಖ್ಯೆಯ 4 ರಷ್ಟಕ್ಕೆ ಸಮವಾಗಿರುತ್ತದೆ ಹಾಗೂ ಅಂಕಿಗಳ ವ್ಯತ್ಯಾಸವು 3 ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದು ಸಂಖ್ಯೆ ಇದೆ, 2 ಅಂಕಿಯ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯ 7 ರಷ್ಟಕ್ಕೆ. ಈ ಉದಾಹರಣೆಗೆ 24 ಎನ್ನುವ ಒಂದು ಸಂಖ್ಯೆ, ಇದರಲ್ಲಿ 2 ಅಂಕಿಗಳಿವೆ, ಇದರಲ್ಲಿ 4 ಎನ್ನುವುದು ಬಿಡಿ ಸ್ಥಾನ, ಇಲ್ಲಿ 2 ಎನ್ನುವುದು ಹತ್ತರ ಸ್ಥಾನ. ಅದೇ ತರ ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರ, 2 ಅಂಕಿಯ ಒಂದು ಸಂಖ್ಯೆ ಅಂತ ಹೇಳಿದರ, ಆ ಸಂಖ್ಯೆಯನ್ನು ನಾವು xy ಅಂತ ಇಟ್ಕೊಳ್ಳೋಣ. ಇಲ್ಲಿ xy ಅಂತ ಹೇಳಿದ್ರೆ x / y ಅಂತ ಅರ್ಥ ಅಲ್ಲ, y ಅನ್ನೋದು ಬಿಡಿ ಸ್ಥಾನದಲ್ಲಿದೆ, x ಅನ್ನೋದು ಹತ್ತರ ಸ್ಥಾನದಲ್ಲಿದೆ ಅಂತ ಅರ್ಥ. xy ಅಂತ ಆ ಸಂಖ್ಯೆಯನ್ನು ಇಟ್ಕೊಂಡ್ರೆ ಆ ಸಂಖ್ಯೆಯ ಅದರ 7 ರಷ್ಟಕ್ಕೆ, ಅಂದ್ರೆ xy ಎನ್ನುವ ಸಂಖ್ಯೆ 7 ರಷ್ಟಕ್ಕೆ, xy ನ 7 ರಷ್ಟಕ್ಕೆ, ಈ xy ಎನ್ನುವ ಸಂಖ್ಯೆಯ 7 ರಷ್ಟಕ್ಕೆ ಅಂಕಿಗಳ ಅದಲು ಬದಲು ಮಾಡಿದಾಗ ನೋಡಿ, ಅಂಕಿಗಳ ಅದಲು ಬದಲು, ಮೊದಲಿಗೆ y ಅನ್ನೋದು ಬಿಡಿ ಸ್ಥಾನದಲ್ಲಿ ಇತ್ತು, x ಅನ್ನೋದು ಹತ್ತರ ಸ್ಥಾನದಲ್ಲಿ ಇತ್ತು, ಈಗ ಈ ಅಂಕಿಗಳನ್ನು ಅದಲು ಬದಲು ಮಾಡಿದ್ರೆ ಅದು ಏನಾಗುತ್ತೆ, yx ಆಗುತ್ತೆ. ಅಂದ್ರೆ x ಬಿಡಿ ಸ್ಥಾನದಲ್ಲಿ ಬಂತು, y ಎನ್ನುವ ಅಂಕಿ ಹತ್ತರ ಸ್ಥಾನಕ್ಕೆ. ಹಾಗಾದ್ರೆ ನಾವು ಅನ್ಕೊಂಡಿರುವಂತ ಸಂಖ್ಯೆಯ ಅಂಕಿಗಳನ್ನು ಅದಲು ಬದಲು ಮಾಡಿದ್ರೆ, ಮೊದಲು ಅದು xy ಅಂತಿತ್ತು, ಈಗ ಅದು yx ಅಂತ ಆಗಿದೆ. ಅಂಕಿಗಳ ಅದಲು ಬದಲು ಮಾಡಿದಾಗ ದೊರೆಯುವ ಸಂಖ್ಯೆಯ 4 ರಷ್ಟಕ್ಕೆ, ಅಂದ್ರೆ ಇದರ 4 ರಷ್ಟಕ್ಕೆ ಸಮವಾಗಿದೆ. ಇವೆರಡು ಏನಾಗಿದವ, ಸಮವಾಗಿದವ. ಅಂದ್ರೆ 2 ಅಂಕಿಯ ಒಂದು ಸಂಖ್ಯೆ xy ಅಂತ ಆದ್ರೆ ಈ xy ಎನ್ನುವ ಸಂಖ್ಯೆಯ 7 ರಷ್ಟು, ಆ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆಯ 4 ರಷ್ಟಕ್ಕೆ ಸಮವಾಗಿದೆ ಅಂತ ಹೇಳಿದ್ದಾರೆ. ಹಾಗೂ ಆ ಅಂಕಿಗಳ ವ್ಯತ್ಯಾಸ, ಇಲ್ಲಿ ನಾವೇನು ಅನ್ಕೊಳ್ಳೋಣ, x ಮತ್ತು y ಅಂಕಿಗಳಾದರೆ ಅವುಗಳ ವ್ಯತ್ಯಾಸ, x ಮತ್ತು y ಗಳ ವ್ಯತ್ಯಾಸ, ಈ ಎರಡು ಅಂಕಿಗಳ ವ್ಯತ್ಯಾಸ ಏನಂತ ಕೊಟ್ಟಾರ, 3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಎರಡು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ, 2 ಅಂಕಿಯ ಒಂದು ಸಂಖ್ಯೆ xy ಅಂತಾದರೆ xy ನ 7 ರಷ್ಟು, ಆ ಸಂಖ್ಯೆಯ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆಯ 4 ರಷ್ಟಕ್ಕೆ ಸಮವಾಗಿದೆ, ಹಾಗೂ ಆ ಸಂಖ್ಯೆಯ ಅಂಕಿಗಳ ವ್ಯತ್ಯಾಸವು 3 ಆದರೆ ಆ ಸಂಖ್ಯೆಯನ್ನು ಈ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಈ ಎರಡು ದತ್ತಾಂಶಗಳನ್ನು ಉಪಯೋಗಿಸಿಕೊಂಡು ನಾವು ಆ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ. ಮೊದಲು ಬರ್ಕೊಳ್ಳೋಣ, ಆ ಸಂಖ್ಯೆಯು 2 ಅಂಕಿಯ ಉತ್ತರ ಅಥವಾ ಪರಿಹಾರ, ಪರಿಹಾರದಲ್ಲಿ 2 ಅಂಕಿಯ ಆ ಸಂಖ್ಯೆಯು 2 ಅಂಕಿಯ ಆ ಸಂಖ್ಯೆಯು xy ಆಗಿರಲಿ. ಗಮನಿಸಬೇಕಿಲ್ಲಿ xy ಅಂದ್ರೆ x / y ಅಂತ ಅರ್ಥ ಅಲ್ಲ, ಇಲ್ಲಿ x ಅನ್ನೋದು ಹತ್ತರ ಸ್ಥಾನದಲ್ಲಿದೆ, y ಅನ್ನೋದು ಬಿಡಿ ಸ್ಥಾನದಲ್ಲಿದೆ. ಈಗ ಅವರು ಕೊಟ್ಟಿರೋ ದತ್ತಾಂಶವನ್ನು ಬರ್ಕೊಳ್ಳೋಣ, xy ನ 7 ರಷ್ಟು, ಅಂದ್ರೆ 7 ಸಾರಿ xy, xy ನ 7 ರಷ್ಟು ಅದರ ಅದಲು ಅಂಕಿಗಳ ಅದಲು ಬದಲು ಮಾಡಿದಾಗ ದೊರೆಯುವ ಸಂಖ್ಯೆಯ 4 ರಷ್ಟಕ್ಕೆ, ಅಂದ್ರೆ ಇವುಗಳನ್ನು ಅದಲು ಬದಲು ಮಾಡಿದ್ರೆ yx ಆಗುತ್ತೆ, ಇದರ 4 ರಷ್ಟಕ್ಕೆ ಸಮ. ಇದು ಒಂದು ದತ್ತಾಂಶವನ್ನು ಅವರು ಕೊಟ್ಟಿದ್ದಾರೆ. ಹಾಗೂ ಅಂಕಿಗಳ ವ್ಯತ್ಯಾಸ 3, x ಮತ್ತು y ಇವೆರಡರ ವ್ಯತ್ಯಾಸ ಎಷ್ಟು, 3. ಈಗ ಇಲ್ಲಿ ಗಮನಿಸಿ, xy ಎನ್ನುವುದು ಒಂದು ಸಂಖ್ಯೆ, ಇಲ್ಲಿ x ಹತ್ತರ ಸ್ಥಾನದಲ್ಲಿದೆ, y ಬಿಡಿ ಸ್ಥಾನದಲ್ಲಿದೆ. ಇದನ್ನು ನಾವು ವಿಸ್ತರಿಸಿ ಬರೆದಾಗ 7 ಇಂಟು x ಎನ್ನುವುದು ಹತ್ತರ ಸ್ಥಾನದಲ್ಲಿದೆ ಆದ ಕಾರಣ 10x ಪ್ಲಸ್ y ಎನ್ನುವುದು ಬಿಡಿ ಸ್ಥಾನದಲ್ಲಿದೆ ಆದ ಕಾರಣ 1y ಈಕ್ವಲ್ ಟು, ಇದು 4, ಇಲ್ಲಿ y ಎನ್ನುವುದು ಹತ್ತರ ಸ್ಥಾನದಲ್ಲಿದೆ ಆದ ಕಾರಣ 10y ಪ್ಲಸ್ x ಎನ್ನುವುದು ಬಿಡಿ ಸ್ಥಾನದಲ್ಲಿದೆ ಆದ ಕಾರಣ 1x. ನೀವು ಹಿಂದಿನ ಚಿಕ್ಕ ತರಗತಿಯಲ್ಲಿ ಗಮನಿಸಿರ್ತೀರ, 48 ಎನ್ನುವ ಒಂದು ಸಂಖ್ಯೆ ಇದ್ದರೆ ಇಲ್ಲಿ ನಾವೇನು ಮಾಡಬಹುದು, 8 ಬಿಡಿ ಸ್ಥಾನ ಆದ ಕಾರಣ 8 × 1 ಅಂತ ಬರೀತೀವಿ, ಪ್ಲಸ್ 4 ಹತ್ತರ ಸ್ಥಾನ ಆದ ಕಾರಣ 10 × 4 ಅಂತ ಬರೀತೀವಿ. ಈ ಥರ ವಿಸ್ತರಿಸಿ ಬರೀಬಹುದು. ಒಂದು ವೇಳೆ
ಮೂರು ಅಂಕಿಯ ಸಂಖ್ಯೆ 212 ಎನ್ನುವ ಸಂಖ್ಯೆ ಇದ್ದರೆ ಇಲ್ಲಿ ಎರಡು ಬಿಡಿ ಸ್ಥಾನ ಇದೆ ಹಾಗಾಗಿ 2 ಇಂಟು 1 ಪ್ಲಸ್ 1 10ರ ಸ್ಥಾನದಲ್ಲಿದೆ ಹಾಗಾಗಿ 10 ಇಂಟು 1 ಹಾಗೂ 2 ಈ 2 100ರ ಸ್ಥಾನದಲ್ಲಿದೆ ಹಾಗಾಗಿ ಪ್ಲಸ್ 100 ಇಂಟು 2 ಈ ತರ ವಿಸ್ತರಿಸಿ ಬರೆಯುವುದನ್ನು ನೀವು ಚಿಕ್ಕ ತರಗತಿಯಲ್ಲಿ ಕಲಿತಿರ್ತೀರಿ ಅದನ್ನೇ ನಾವು ಇಲ್ಲಿ ಉಪಯೋಗ ಮಾಡ್ಕೊಳ್ಳೋಣ ಇಲ್ಲಿ xy ಎನ್ನುವ ಸಂಖ್ಯೆಯಲ್ಲಿ y ಬಿಡಿ ಸ್ಥಾನದಲ್ಲಿದೆ ಹಾಗಾಗಿ 1y x 10ರ ಸ್ಥಾನದಲ್ಲಿದೆ ಹಾಗಾಗಿ 10x ಅಂದ್ರೆ xy ಅನ್ನು ನಾವು 10x + 1y ಅಂತ ಬರೆಯಬಹುದು ಅದೇ ತರ ಇಲ್ಲಿ yx ನಲ್ಲಿ x ಬಿಡಿ ಸ್ಥಾನದಲ್ಲಿದೆ ಹಾಗಾಗಿ 1x + y 10ರ ಸ್ಥಾನದಲ್ಲಿದೆ ಹಾಗಾಗಿ 10y ಈಗ ಇದನ್ನ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳೋಣ 7 * 10 10 7 70 x ಆಯ್ತು + 7 1 7y ಈಕ್ವಲ್ ಟು ಇದು 10 4 ಲೆ 40y + 4 1 ಲೆ 4x ಇಲ್ಲಿ ಏನು ಮಾಡೋಣ 40y ಅನ್ನು ಎಡಭಾಗಕ್ಕೆ ತಗೊಳ್ಳೋಣ ಹಾಗೂ 4x ಅನ್ನು ಕೂಡ ಎಡಭಾಗಕ್ಕೆ ತಗೊಳ್ಳೋಣ ಇಲ್ಲಿ ಮೊದಲಿಗೆ 70x ಇದೆ 4x ಎಡಭಾಗಕ್ಕೆ ಹೋದ್ರೆ -4x ಆಯ್ತು ಇಲ್ಲಿ ಮೊದಲಿಗೆ 7y ಇದೆ 40y ಎಡಭಾಗಕ್ಕೆ ಹೋದ್ರೆ -40y ಈಕ್ವಲ್ ಟು ಬಲಭಾಗದಲ್ಲಿ ಏನು ಉಳಿದಿಲ್ಲ ಹಾಗಾಗಿ ಈಕ್ವಲ್ ಟು 0 ಈಗ ಇಲ್ಲಿ 70x ಮತ್ತು 4x ಸಜಾತಿ ಪದಗಳು ಅವುಗಳನ್ನು ಕಳೆದಾಗ ನಮಗೆ 66x ಆಯ್ತು ಅದೇ ತರಹ 7y ಮತ್ತು 40y ಇವೆರಡು ಕೂಡ ಸಜಾತಿ ಪದಗಳು ಇವುಗಳನ್ನು ಕಳೆದಾಗ ನಮಗೆ -33y ಈಕ್ವಲ್ ಟು 0 ಈಗ ನೋಡಿ ಇದು ಎರಡು ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣ ಆಗಿದೆ ಈಗ ಅದೇ ತರ ಇಲ್ಲಿ ಕೂಡ ಎರಡನೇ ದತ್ತಾಂಶದಿಂದ ಕೂಡ ನಮಗೆ ಎರಡು ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣ ಸಿಕ್ಕಿದೆ ಇವೆರಡನ್ನ ನಾವು ವರ್ಜಿಸುವ ವಿಧಾನ ಬಳಸಿ ಬಿಡಿಸಿ x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಿಯಬೇಕಾಗಿದೆ ಅದಕ್ಕೂ ಮುಂಚೆ ಈ ಸಮೀಕರಣ ನಾವು ಸುಲಭ ಮಾಡ್ಕೋಬಹುದು ಇಲ್ಲಿ ಎರಡು ಪದಗಳಲ್ಲಿ 33 ಕಾಮನ್ ಇದೆ ಇಡೀ ಸಮೀಕರಣವನ್ನು ನಾವು 33 ರಿಂದ ಭಾಗಿಸಿದಾಗ ಇಡೀ ಸಮೀಕರಣ 33 ರಿಂದ ಭಾಗಿಸಿದಾಗ ಈಗ ಈ ಪದವನ್ನು 33 ರಿಂದ ಭಾಗಿಸಿದ್ರೆ 33 ಒಂದಲೆ 33 ಎರಡಲೆ ಹಾಗಾಗಿ ಇಲ್ಲಿ ಏನು ಬರುತ್ತದೆ 2x ಬರುತ್ತೆ ಮೈನಸ್ ಈ ಪದವನ್ನು 33 ರಿಂದ ಭಾಗಿಸಿದಾಗ 33 ಒಂದಲೆ 33 ಒಂದಲೆ ಹಾಗಾಗಿ 1y ಈಕ್ವಲ್ ಟು 0 ನೋಡಿ ಈ ಸಮೀಕರಣ ಸುಲಭ ಆಯಿತು ಈಗ ಈ ಎರಡು ಸಮೀಕರಣಗಳನ್ನು ಇದು ಮತ್ತು ಇಲ್ಲಿರುವಂತ ಎರಡನೇ ದತ್ತಾಂಶ ಇವೆರಡನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿಕೊಳ್ಳೋಣ 2xy ಮೈನಸ್ y ಈಕ್ವಲ್ ಟು 0 ಹಾಗೂ ಮತ್ತೊಂದು x ಮೈನಸ್ y ಈಕ್ವಲ್ ಟು 3 ಈಗ ಇಲ್ಲಿ ವರ್ಜಿಸಬೇಕಾದ್ರೆ ನಾವು ನೇರವಾಗಿನೇ ಮಾಡಿದರೆ ಯಾವುದೇ ಚರಾಕ್ಷರ ಕ್ಯಾನ್ಸಲ್ ಆಗಲ್ಲ ವರ್ಜಿಸಲ್ಲ ಯಾಕಂದರೆ ಇಲ್ಲಿ ವೈಗೂ ಕೂಡ ಮೈನಸ್ ಇದೆ ಇಲ್ಲಿ ಕೂಡ ಮೈನಸ್ ಚಿಹ್ನೆ ಇದೆ ಹಾಗಾಗಿ ಚಿಹ್ನೆ ಬದಲು ಮಾಡ್ಕೋಬೇಕಾಗ್ತದೆ ಇಲ್ಲಿ ಪ್ಲಸ್ ಇರೋದ್ರಿಂದ ಇದನ್ನು ಮೈನಸ್ ಚಿಹ್ನೆ ಬದಲಿಸ್ಕೊಳ್ಳೋಣ ಇದು ಮೈನಸ್ ಇರೋದ್ರಿಂದ ಇದು ಪ್ಲಸ್ ಇಲ್ಲಿ ಮೂರಕ್ಕೆ ಪ್ಲಸ್ ಚಿಹ್ನೆ ಇದೆ ಹಾಗಾಗಿ ಇದು ಮೈನಸ್ ಈಗ ಇಲ್ಲಿ ಪ್ಲಸ್ 2x ಮೈನಸ್ 1x ಕಳೆದಾಗ ಪ್ಲಸ್ 1x ಉಳಿಯುತ್ತದೆ ನಂತರ ಮೈನಸ್ ವೈ ಪ್ಲಸ್ ವೈ ಇವೆರಡು ಏನಾಗ್ತವೆ ಕ್ಯಾನ್ಸಲ್ ಆಗ್ತವೆ ಇವೆರಡು ಕ್ಯಾನ್ಸಲ್ ಆದವು ಈಗ ಈಕ್ವಲ್ ಟು ಇದು ಮೈನಸ್ 3 ಎಕ್ಸಿನ ಬೆಲೆ ನಮಗೆ ಮೈನಸ್ 3 ಅಂತ ಬಂದಿದೆ ಈಗ ವೈ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ ನಾನು ಎರಡನೇ ಸಮೀಕರಣ ತಗೊತೀನಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 3 ಈಗ ಬಂದಿರುವ ಎಕ್ಸ್ ಬೆಲೆಯನ್ನು ಈ ಸಮೀಕರಣದಲ್ಲಿ ಆದೇಶಿಸೋಣ ಅಂದರೆ ಎಕ್ಸಿನ ಜಾಗದಲ್ಲಿ ನಾವು ಮೈನಸ್ 3 ಅನ್ನು ಹಾಕ್ಕೊಳ್ಳೋಣ ಎಕ್ಸ್ ಬದಲಾಗಿ ಮೈನಸ್ 3 ಮೈನಸ್ ವೈ ಈಕ್ವಲ್ ಟು 3 ಈಗ ಮೈನಸ್ 3 ಬಲಭಾಗಕ್ಕೆ ಹೋದರೆ ಅದು ಪ್ಲಸ್ 3 ಆಗುತ್ತೆ ಯಾಕಂದರೆ ಇದು ದ್ವಿಪದ ದ್ವಿಪದಗಳಿದ್ದಾಗ ಎಡಭಾಗದಿಂದ ಬಲಭಾಗಕ್ಕೆ ಅಥವಾ ಬಲಭಾಗದಿಂದ ಎಡಭಾಗಕ್ಕೆ ತಗೊಂಡೋದ್ರೆ ಚಿಹ್ನೆ ಬದಲಾಗುತ್ತೆ ಸಾರಿ ಅದೇ ಏಕಪದ ಇದ್ದಾಗ ಅಂಶ ಛೇದ ಬದಲಾಗ್ತವೆ ಇಲ್ಲಿ ದ್ವಿಪದ ಇದೆ ಮೈನಸ್ 3 ಬಲಭಾಗಕ್ಕೆ ಹೋದರೆ ಪ್ಲಸ್ 3 ಆಗುತ್ತೆ ಮೈನಸ್ ವೈ ಈಕ್ವಲ್ ಟು 3 ಪ್ಲಸ್ 3 3 ಪ್ಲಸ್ 3 6 ಆಯಿತು ಮೈನಸ್ ವೈ ಈಕ್ವಲ್ ಟು 6 ಈಗ ಮೈನಸ್ ಚಿಹ್ನೆಯನ್ನು ಗುಣಿಸಿದಾಗ ಇಲ್ಲಿ ಚರಾಕ್ಷರಕ್ಕೆ ಮೈನಸ್ ಇರೋದ್ರಿಂದ
ಮೈನಸ್ ಚಿಹ್ನೆಯಿಂದ ಗುಣಿಸಬೇಕಾಗ್ತದೆ ಅಥವಾ ಎರಡೂ ಕಡೆ ಮೈನಸ್ ಇಂದ ಗುಣಿಸಿದಾಗ ವೈ ಬೆಲೆ ಮೈನಸ್ ಆರು ಬಂದಿದೆ. ಈಗ ಇಲ್ಲಿ ಗಮನಿಸಬೇಕು, ನಾವು ಅಂದ್ಕೊಂಡಿರುವ ಸಂಖ್ಯೆ ಎಕ್ಸ್ ವೈ ಅನ್ನೋದಾಗಿದೆ. ಇಲ್ಲಿ ಎಕ್ಸ್ ಕೂಡ ಒಂದು ಅಂಕಿ, ವೈ ಕೂಡ ಒಂದು ಅಂಕಿ, ಹಾಗಾಗಿ ಇಲ್ಲಿ ಎಕ್ಸ್ ಕೂಡ ಒಂದು ಅಂಕಿಯಾಗಿದೆ, ವೈ ಕೂಡ ಒಂದು ಅಂಕಿಯಾಗಿರೋದ್ರಿಂದ ನಾವು ಮೈನಸ್ ಚಿಹ್ನೆಯನ್ನು ಪರಿಗಣಿಸಬಾರ್ದು. ಹಾಗಾಗಿ ಇಲ್ಲಿ ಹತ್ತರ ಸ್ಥಾನದ ಅಂಕಿ, ಹತ್ತರ ಸ್ಥಾನದಲ್ಲಿರುವ ಅಂಕಿ ಅದನ್ನು ನಾವು ಎಕ್ಸ್ ಅಂತ ಇಟ್ಕೊಂಡಿವಿ, ಅದು ಯಾವುದು? ಮೂರು. ಹಾಗೂ ಬಿಡಿ ಸ್ಥಾನದಲ್ಲಿರುವ ಅಂಕಿ ಅಂದರೆ ವೈ, ಅದೇನಂತ ತಗೋಬೇಕು? ಆರು. ದೇರ್ಫೋರ್ ಆ ಸಂಖ್ಯೆಯು ಎಕ್ಸ್ ವೈ ಅಂದ್ರೇನು 36 ಆಗುತ್ತೆ, ಹಾಗಾಗಿ 36 ಆಗಿದೆ. ಈ ಥರ ಈ ಪ್ರಶ್ನೆಗೆ ನಾವು ವರ್ಜಿಸುವ ವಿಧಾನವನ್ನು ಬಳಸಿಕೊಂಡು ಎರಡು ಸಮೀಕರಣಗಳನ್ನು ರಚನೆ ಮಾಡಿಕೊಂಡು ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಿದು ಉತ್ತರವನ್ನು ಹುಡುಕೋಬಹುದು. ಇಲ್ಲಿ ನಾವು ತಾಳೆ ಕೂಡ ನೋಡಬಹುದು, ಅವ್ರು ಏನು ಹೇಳಿದ್ದಾರೆ ನೋಡಿರಿ, 36/7 ಅಂದರೆ 7 × 36 ಇದೆಷ್ಟಕ್ಕೆ ಸಮ? 4 × 63. ಈ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಈಗ 36 × 7 ನಾವು ಗುಣಿಸಿದಾಗ ಬರುವ ಸಂಖ್ಯೆ 7 × 42, 7 × 3 = 21 4 ಕೂಡಿಸಿದರೆ 25. ಅದೇ ಥರ ಇಲ್ಲಿ 4 × 3 = 12, 4 × 24 = 25. ನೋಡಿರಿ, ಎರಡು ಸಮ ಬಂದವಲ್ಲ. ಈ ಥರ ಈ ಪ್ರಶ್ನೆಗೆ ನಾವು ವರ್ಜಿಸುವ ವಿಧಾನ ಬಳಸಿ ಉತ್ತರವನ್ನು ಕಂಡುಹಿಡ್ಕೋಬಹುದು. ಇದೇ ತರಹದ ಪ್ರಶ್ನೆ ನಿಮ್ಮ ಪಠ್ಯಪುಸ್ತಕದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಪಾಠದ ಅಭ್ಯಾಸ 3.4 ಎರಡನೇ ಮೇನ್ನಲ್ಲಿರುವಂಥ 3ನೇ ಪ್ರಶ್ನೆ ಕೂಡ ಇದೆ. ಇದಕ್ಕೂ ಕೂಡ ಹೇಗೆ ಉತ್ತರಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರಶ್ನೆ ಏನಿದೆ ನೋಡಿ, ಎರಡಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9 ಆಗಿದೆ. ಎರಡಂಕಿಯ ಒಂದು ಸಂಖ್ಯೆ ಅದನ್ನು ಎಕ್ಸ್ ವೈ ಅಂತ ಇಟ್ಕೊಂಡ್ರೆ, ಎರಡಂಕಿಯ ಸಂಖ್ಯೆಯನ್ನು ಎಕ್ಸ್ ವೈ ಅಂತ ಇಟ್ಕೊಂಡ್ರೆ ಆ ಅಂಕಿಗಳ ಮೊತ್ತ ಅಂದರೆ ಎಕ್ಸ್ ಮತ್ತು ವೈ, x + y = 9 ಆಗಿದೆ ಅಂತ ಹೇಳಿದ್ದಾರೆ. ಇದರಲ್ಲಿರುವ ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಅಂದರೆ ಎಕ್ಸ್ ವೈಯನ್ನು ನಾವು yx ಅಂತ ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ, ನೋಡಿರಿ ಇಮ್ಮಡಿಗೊಳಿಸೋದು ಅಂದ್ರೇನು, ಡಬಲ್ ಮಾಡೋದು, ಎರಡು ಸಾರಿ ದುಪ್ಪಟ್ಟು ಮಾಡೋದು ಅಂದರೆ 2 × yx ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆ ಅಂದರೆ ಯಾವುದು? ಎಕ್ಸ್ ವೈ. ಮೊದಲನೇ ಸಂಖ್ಯೆಯ 9 ಸಮ, ಇದರ 9 ಸಮವಾಗಿದೆ. ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಕೂಡ ಏನು, ಎರಡಂಕಿಯ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈ ಅಂಕಿಗಳ ಮೊತ್ತ ಎಕ್ಸ್ ಮತ್ತು 10 ಸ್ಥಾನದಲ್ಲಿರುವ ಸಂಖ್ಯೆ ಅಂಕಿ ಎಕ್ಸ್, ಬಿಡಿ ಸ್ಥಾನದಲ್ಲಿರುವ ಅಂಕಿ ವೈ, ಇವೆರಡನ್ನು ಕೂಡಿದರೆ 9 ಬರುತ್ತೆ. ಈ ಸಂಖ್ಯೆಯ ಅಂಕಿಗಳನ್ನು ಅದಲು ಬದಲು ಮಾಡಿದರೆ ಅದರ 2 ಮೊದಲಿರುವ ಸಂಖ್ಯೆಯ 9 ಸಮ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಕೂಡ ಇದೇ ವಿಧಾನವನ್ನು ಬಳಸಿ ನಾವು ಉತ್ತರವನ್ನು ಕಂಡುಹಿಡ್ಕೊಳ್ಳೋಣ. ಪರಿಹಾರ ಎರಡು ಅಂಕಿಯ ಆ ಸಂಖ್ಯೆಯು ಎಕ್ಸ್ ವೈ ಆಗಿರಲಿ. ಇಲ್ಲಿ ಗಮನಿಸ್ರಿ, ಎಕ್ಸ್ ವೈ ಅಂದರೆ ಎಕ್ಸ್ ಇಂಟು ವೈ ಅಂತ ಅರ್ಥ ಅಲ್ಲ, ಅದು 10x + 1y ಅಂತ ಅರ್ಥ. ಯಾಕಂದರೆ 10 ಬಿಡಿ ಸ್ಥಾನ y 10 ಸ್ಥಾನ. ಈಗ ಅವ್ರು ಕೊಟ್ಟಿರುವ ದತ್ತಾಂಶ ಏನು, ಎಕ್ಸ್ ವೈನ 9 ನೋಡಿರಿ, ಮೊದಲನೇ ಸಂಖ್ಯೆಯ 9 ಅಂದರೆ 9 ಎಕ್ಸ್ ವೈ. ಇದು ಎಷ್ಟಕ್ಕೆ ಸಮ, ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯ ಇಮ್ಮಡಿಗೊಳಿಸಿರುವುದು ಅಂದರೆ ವೈ ಎಕ್ಸಿನ 2 ಅಂತ. ಮೊದಲಿರುವ ಸಂಖ್ಯೆಯ 9 ಅದರ ಅಂಕಿಗಳನ್ನು ಅದಲು ಬದಲು ಮಾಡಿ ಇಮ್ಮಡಿಗೊಳಿಸಿದರೆ ಇವೆರಡೂ ಏನಾಗಿದ್ದಾವೆ, ಸಮವಾಗಿದ್ದಾವೆ. ಇದು ಒಂದು ದತ್ತಾಂಶ. ಮತ್ತೊಂದು ದತ್ತಾಂಶವನ್ನು ಏನು ಕೊಟ್ಟಾರವರು, ಎರಡಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ ಅಂದರೆ ಎಕ್ಸ್ ಮತ್ತು ವೈಗಳ ಮೊತ್ತ, x + y = 9. ಈ ಎರಡೂ ದತ್ತಾಂಶಗಳನ್ನು ಕೊಟ್ಟಾರ. ಇವುಗಳನ್ನು ಉಪಯೋಗಿಸಿಕೊಂಡು
ಆ ಸಂಖ್ಯೆಯನ್ನು ಕಂಡುಹಿಡ್ಕೊಳ್ಳೋಣ. ಮೊದಲಿಗೆ ಇದನ್ನು ತಗೊಳ್ಳೋಣ, ಇದು 9 ಸಾರಿ ಎಕ್ಸ್ ಬಿಡಿ ಸ್ಥಾನ ಆಗಿರೋದ್ರಿಂದ 10x ಪ್ಲಸ್ ವೈ ಸಾರಿ ಎಕ್ಸ್ 10 ಸ್ಥಾನ ಆಗಿರೋದ್ರಿಂದ 10x ವೈ ಬಿಡಿ ಸ್ಥಾನ ಆಗಿರೋದ್ರಿಂದ 1y ಈಕ್ವಲ್ ಟು ಇಲ್ಲಿ ಕೂಡ 2 ಸಾರಿ ವೈ 10 ಸ್ಥಾನ ಆಗಿರೋದ್ರಿಂದ 10y ಪ್ಲಸ್ ಎಕ್ಸ್ ಬಿಡಿ ಸ್ಥಾನ ಆಗಿರೋದ್ರಿಂದ 1x. ಈಗ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳೋಣ. 9 10 90x ಪ್ಲಸ್ 9 1 9y ಈಕ್ವಲ್ ಟು ಇದು 2 10 20y ಪ್ಲಸ್ 2 1 2x. ಇಲ್ಲಿ ಕೂಡ ಎರಡು ಪದಗಳನ್ನು ಎಡಭಾಗಕ್ಕೆ ತಗೊಳ್ಳೋಣ. 20y ಎಡಭಾಗಕ್ಕೆ ಹೋದ್ರೆ -20y, 2x ಎಡಭಾಗಕ್ಕೆ ಹೋದ್ರೆ ಅದು ಕೂಡ -2x ಆಯಿತು. ಇಲ್ಲಿ ಮೊದಲಿಗೆ 90x ಇದೆ, 2x ಅನ್ನು ಎಡಭಾಗಕ್ಕೆ ತಂದ್ರೆ -2x ಹಾಗೂ ಪ್ಲಸ್ 9y ಇದೆ, 20y ಎಡಭಾಗಕ್ಕೆ ಹೋದ್ರೆ -20y. ನಂತರ ಈಕ್ವಲ್ ಟು ಬಲಭಾಗದಲ್ಲಿ ಏನು ಉಳಿದಿಲ್ಲ ಹಾಗಾಗಿ 0. ಇಲ್ಲಿ ಇವೆರಡು ಸಜಾತಿ ಪದಗಳು ಕಳೆದಾಗ 88x ಆಯಿತು, 88x. ಅದೇ ತರ ಇವೆರಡು ಕೂಡ ಸಜಾತಿ ಪದಗಳು ಕಳೆದಾಗ -11y ಈಕ್ವಲ್ ಟು 0. ಇಲ್ಲಿ ನೋಡಿ 11 ಕಾಮನ್ ಇದೆ, ಹಾಗಾಗಿ 11ರಿಂದ ಭಾಗಿಸೋಣ. 11ರಿಂದ ಭಾಗಿಸಿದಾಗ ಈಗ ಈ ಪದವನ್ನು 11ರಿಂದ ಭಾಗಿಸಿದ್ರೆ 11 11 11 88 ಅಂದರೆ ಇದೇನಾಯಿತು 8x. ನಂತರ ಮೈನಸ್ ಈ ಪದವನ್ನು 11ರಿಂದ ಭಾಗಿಸಿದ್ರೆ 11 11 11 11 11 ಅಂದರೆ 1y ಈಕ್ವಲ್ ಟು 0. ಇಲ್ಲಿ ನಾವು 11 ಕಾಮನ್ ತೆಗೆದು ಕೂಡ ಈ ಥರ ಬರೆಯಬಹುದು ಅಥವಾ 11ರಿಂದ ಭಾಗಿಸಿ ಕೂಡ ಈ ಥರ ಬರೆಯಬಹುದು. ಈಗ ಒಂದು ಸಮೀಕರಣ ಬಂದಿದೆ, ಮತ್ತೊಂದು ಸಮೀಕರಣ ಪ್ರಾರಂಭದಲ್ಲಿನೇ ಅವರು ದತ್ತಾಂಶವನ್ನು ಕೊಟ್ಟಾರ. ಇವೆರಡನ್ನು ವರ್ಜಿಸುವ ವಿಧಾನದಿಂದ ಬಿಡಿಸ್ಕೊಳ್ಳೋಣ. ಇಲ್ಲೇನಿದೆ, 8x ಮೈನಸ್ ವೈ ಈಕ್ವಲ್ ಟು 0, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 9. ಈಗ ಇಲ್ಲಿ ಇವೆರಡೂ ಸಮೀಕರಣಗಳಲ್ಲಿ ಇದು ಮೈನಸ್ ವೈ ಪ್ಲಸ್ ವೈ ಡೈರೆಕ್ಟಾಗಿನೇ ಕ್ಯಾನ್ಸಲ್ ಆಗ್ತದೆ, ಚಿಹ್ನೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 8x ಪ್ಲಸ್ ಚಿಹ್ನೆ ಇದೆ, ಎಕ್ಸ್ಗೂ ಕೂಡ ಪ್ಲಸ್ ಇದೆ, ಹಾಗಾಗಿ 8x ಪ್ಲಸ್ 1x 9x ಆಯಿತು, ಈಕ್ವಲ್ ಟು 0 ಪ್ಲಸ್ 9 9 ಆಯಿತು. ಇಲ್ಲಿ ಇದು ಏಕಪದ ಆಗಿರೋದ್ರಿಂದ 9 ಬಲಭಾಗಕ್ಕೆ ಹೋದರೆ ಅದು ಛೇದಕ್ಕೆ ಬರ್ತದೆ, ಹಾಗಾಗಿ ಎಕ್ಸ್ ಈಕ್ವಲ್ ಟು 9/9. ಇವೆರಡನ್ನು ಭಾಗಿಸಿದರೆ ಎಕ್ಸಿನ ಬೆಲೆ 1. ಈಗ ಬಂದಿರುವ ಎಕ್ಸ್ ಬೆಲೆಯನ್ನು ಇವೆರಡರಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸ್ಕೊಳ್ಳೋಣ. ನಾನು ಎರಡನೇ ಸಮೀಕರಣ ತಗೊತೀನಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 9. ಈಗ ಎಕ್ಸಿನ ಬೆಲೆ 1 ಇದೆ, 1 + y ಈಕ್ವಲ್ ಟು 9. 1ನ್ನು ಬಲಭಾಗಕ್ಕೆ ಕಳಿಸಿದರೆ ನೋಡಿ ಇದು ದ್ವಿಪದ, ದ್ವಿಪದಗಳಿದ್ದಾಗ ಚಿಹ್ನೆ ಬದಲಾಗ್ತವೆ. ಇಲ್ಲಿ ಏಕಪದ ಇತ್ತು, ಏಕಪದಗಳಿದ್ದಾಗ ಅಂಶದಲ್ಲಿರುವುದು ಛೇದಕ್ಕೆ ಬರುತ್ತೆ, ಛೇದದಲ್ಲಿರುವುದು ಅಂಶಕ್ಕೆ ಹೋಗ್ತದೆ. ಹಾಗಾಗಿ ಇದು ಏಕಪದ ಇತ್ತು, 9 ಛೇದಕ್ಕೆ ಬಂತು. ಇದು ದ್ವಿಪದ ಇದೆ, ಹಾಗಾಗಿ ಪ್ಲಸ್ 1 ಬಲಭಾಗಕ್ಕೆ ಹೋದರೆ -1 ಆಗುತ್ತೆ, ಹಾಗಾಗಿ ವೈ ಈಕ್ವಲ್ ಟು 9 - 1. 9ರಲ್ಲಿ 1 ಕಳೆದ್ರೆ 8, ಅಂದರೆ ವೈ ಬೆಲೆ 8. ದೇರ್ಫೋರ್ 10ರ ಸ್ಥಾನದಲ್ಲಿರುವ ಅಂಕಿ 1, ಬಿಡಿ ಸ್ಥಾನದಲ್ಲಿರುವ ಅಂಕಿ 8 ಆಗಿದೆ. ದೇರ್ಫೋರ್ ಆ ಸಂಖ್ಯೆಯು ನಾವು ಎಕ್ಸ್ ವೈ ಅಂತ ಇಟ್ಕೊಂಡಿದ್ವಲ್ಲ, ಹಾಗಾಗಿ 18 ಆಗಿದೆ. ಈ ಥರ ನಾವು ಈ ಪ್ರಶ್ನೆಗೆ ಉತ್ತರ. ನಮಸ್ಕಾರ ಮಕ್ಕಳೇ, 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದ ಒಂದು ಮಾದರಿ ಪ್ರಶ್ನೆ ಇದೆ. ಇದು 3 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಹೇಗೆ ಉತ್ತರಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರಶ್ನೆ ಏನಿದೆ ನೋಡ್ರಿ, 2 ಅಂಕಿಗಳುಳ್ಳ ಒಂದು ಸಂಖ್ಯೆಯು ಅದರ 7ರಷ್ಟಕ್ಕೆ, ಅಂದರೆ 2 ಅಂಕಿಯ ಒಂದು ಸಂಖ್ಯೆ ಇದೆ ಅದರ 7ರಷ್ಟಕ್ಕೆ ಅಂಕಿಗಳ ಅದಲು ಬದಲು ಮಾಡಿದಾಗ ದೊರೆಯುವ ಸಂಖ್ಯೆಯ 4ರಷ್ಟಕ್ಕೆ ಸಮವಾಗಿರುತ್ತದೆ ಹಾಗೂ ಅಂಕಿಗಳ ವ್ಯತ್ಯಾಸವು 3 ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದು ಸಂಖ್ಯೆ ಇದೆ, 2 ಅಂಕಿಯ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯ 7ರಷ್ಟಕ್ಕೆ. ಈಗ ಉದಾಹರಣೆಗೆ 24 ಎನ್ನುವ ಒಂದು ಸಂಖ್ಯೆ, ಇದರಲ್ಲಿ 2 ಅಂಕಿಗಳಿವೆ, ಇದರಲ್ಲಿ 4 ಎನ್ನುವುದು ಬಿಡಿ ಸ್ಥಾನ, ಇಲ್ಲಿ 2 ಎನ್ನುವುದು 10ರ ಸ್ಥಾನ. ಅದೇ ಥರ ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ,
ಎರಡು ಅಂಕಿಯ ಒಂದು ಸಂಖ್ಯೆ ಅಂತ ಹೇಳಿದರ ಆ ಸಂಖ್ಯೆಯನ್ನು ನಾವು ಎಕ್ಸ್ ವೈ ಅಂತ ಇಟ್ಕೊಳ್ಳೋಣ ಇಲ್ಲಿ ಎಕ್ಸ್ ವೈ ಅಂತ ಹೇಳಿದರೆ ಎಕ್ಸ್ ಇಂಟು ವೈ ಅಂತ ಅರ್ಥ ಅಲ್ಲ ವೈ ಅನ್ನೋದು ಬಿಡಿ ಸ್ಥಾನದಲ್ಲಿದೆ ಎಕ್ಸ್ ಅನ್ನೋದು ಹತ್ತರ ಸ್ಥಾನದಲ್ಲಿದೆ ಅಂತ ಅರ್ಥ ಎಕ್ಸ್ ವೈ ಅಂತ ಆ ಸಂಖ್ಯೆಯನ್ನು ಇಟ್ಕೊಂಡ್ರೆ ಆ ಸಂಖ್ಯೆಯ ಅದರ ಏಳರಷ್ಟಕ್ಕೆ ಅಂದರೆ ಎಕ್ಸ್ ವೈ ಎನ್ನುವ ಸಂಖ್ಯೆ ಏಳರಷ್ಟಕ್ಕೆ ಎಕ್ಸ್ ವೈನ ಏಳರಷ್ಟಕ್ಕೆ ಈ ಎಕ್ಸ್ ವೈ ಎನ್ನುವ ಸಂಖ್ಯೆಯ ಏಳರಷ್ಟಕ್ಕೆ ಅಂಕಿಗಳ ಅದಲು ಬದಲು ಮಾಡಿದಾಗ ನೋಡಿ ಅಂಕಿಗಳ ಅದಲು ಬದಲು ಮೊದಲಿಗೆ ವೈ ಅನ್ನೋದು ಬಿಡಿ ಸ್ಥಾನದಲ್ಲಿತ್ತು ಎಕ್ಸ್ ಅನ್ನೋದು ಹತ್ತರ ಸ್ಥಾನದಲ್ಲಿತ್ತು ಈಗ ಈ ಅಂಕಿಗಳನ್ನು ಅದಲು ಬದಲು ಮಾಡಿದರೆ ಅದೇನಾಗುತ್ತೆ ವೈ ಎಕ್ಸ್ ಆಗುತ್ತೆ ಅಂದರೆ ಎಕ್ಸ್ ಬಿಡಿ ಸ್ಥಾನದಲ್ಲಿ ಬಂತು ವೈ ಎನ್ನುವ ಅಂಕಿ ಹತ್ತರ ಸ್ಥಾನಕ್ಕೆ ಹಾಗಾದರೆ ನಾವು ಅಂದ್ಕೊಂಡಿರುವಂಥ ಸಂಖ್ಯೆಯ ಅಂಕಿಗಳನ್ನು ಅದಲು ಬದಲು ಮಾಡಿದರೆ ಮೊದಲು ಅದು ಎಕ್ಸ್ ವೈ ಅಂತಿತ್ತು ಈಗ ಅದು ವೈ ಎಕ್ಸ್ ಅಂತ ಆಗಿದೆ ಅಂಕಿಗಳ ಅದಲು ಬದಲು ಮಾಡಿದಾಗ ದೊರೆಯುವ ಸಂಖ್ಯೆಯ ನಾಲ್ಕರಷ್ಟಕ್ಕೆ ಅಂದರೆ ಇದರ ನಾಲ್ಕರಷ್ಟಕ್ಕೆ ಸಮವಾಗಿದೆ ಇವೆರಡು ಏನಾಗಿದಾವ ಸಮವಾಗಿದಾವ ಅಂದರೆ ಎರಡು ಅಂಕಿಯ ಒಂದು ಸಂಖ್ಯೆ ಎಕ್ಸ್ ವೈ ಅಂತ ಆಗಿದ್ರೆ ಈ ಎಕ್ಸ್ ವೈ ಎನ್ನುವ ಸಂಖ್ಯೆಯ ಏಳರಷ್ಟು ಆ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆಯ ನಾಲ್ಕರಷ್ಟಕ್ಕೆ ಸಮವಾಗಿದೆ ಅಂತ ಹೇಳಿದ್ದಾರೆ ಹಾಗೂ ಆ ಅಂಕಿಗಳ ವ್ಯತ್ಯಾಸ ಇಲ್ಲಿ ನಾವೇನು ಅಂದ್ಕೊಳ್ಳೋಣ ಎಕ್ಸ್ ಮತ್ತು ವೈ ಅಂಕಿಗಳಾದರೆ ಅವುಗಳ ವ್ಯತ್ಯಾಸ ಎಕ್ಸ್ ಮತ್ತು ವೈಗಳ ವ್ಯತ್ಯಾಸ ಈ ಎರಡೂ ಅಂಕಿಗಳ ವ್ಯತ್ಯಾಸ ಏನಂತ ಕೊಟ್ಟಾರ ಮೂರು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿಬೇಕು ಇಲ್ಲಿ ಎರಡು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಎರಡು ಅಂಕಿಯ ಒಂದು ಸಂಖ್ಯೆ ಎಕ್ಸ್ ವೈ ಅಂತಾದರೆ ಎಕ್ಸ್ ವೈನ ಏಳರಷ್ಟು ಆ ಸಂಖ್ಯೆಯ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆಯ ನಾಲ್ಕರಷ್ಟಕ್ಕೆ ಸಮವಾಗಿದೆ ಹಾಗೂ ಆ ಸಂಖ್ಯೆಯ ಅಂಕಿಗಳ ವ್ಯತ್ಯಾಸವು ಮೂರು ಆದರೆ ಆ ಸಂಖ್ಯೆಯನ್ನು ಈ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು ಈ ಎರಡೂ ದತ್ತಾಂಶಗಳನ್ನು ಉಪಯೋಗಿಸ್ಕೊಂಡು ನಾವು ಆ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ ಮೊದಲು ಬರ್ಕೊಳ್ಳೋಣ ಆ ಸಂಖ್ಯೆಯು ಎರಡು ಅಂಕಿಯ ಉತ್ತರ ಅಥವಾ ಪರಿಹಾರದಲ್ಲಿ ಎರಡು ಅಂಕಿಯ ಆ ಸಂಖ್ಯೆಯು ಎರಡು ಅಂಕಿಯ ಆ ಸಂಖ್ಯೆಯು ಎಕ್ಸ್ ವೈ ಆಗಿರಲಿ ಗಮನಿಸಬೇಕಿಲ್ಲಿ ಎಕ್ಸ್ ವೈ ಅಂದರೆ ಎಕ್ಸ್ ಇಂಟು ವೈ ಅಂತ ಅರ್ಥ ಅಲ್ಲ ಇಲ್ಲಿ ಎಕ್ಸ್ ಅನ್ನೋದು ಹತ್ತರ ಸ್ಥಾನದಲ್ಲಿದೆ ವೈ ಅನ್ನೋದು ಬಿಡಿ ಸ್ಥಾನದಲ್ಲಿದೆ ಈಗ ಅವ್ರು ಕೊಟ್ಟಿರೋ ದತ್ತಾಂಶವನ್ನು ಬರ್ಕೊಳ್ಳೋಣ ಎಕ್ಸ್ ವೈನ ಏಳರಷ್ಟು ಅಂದರೆ ಏಳು ಸಾರಿ ಎಕ್ಸ್ ವೈ ಎಕ್ಸ್ ವೈನ ಏಳರಷ್ಟು ಅದರ ಅದಲು ಅಂಕಿಗಳ ಅದಲು ಬದಲು ಮಾಡಿದಾಗ ದೊರೆಯುವ ಸಂಖ್ಯೆಯ ನಾಲ್ಕರಷ್ಟಕ್ಕೆ ಅಂದರೆ ಇವುಗಳನ್ನು ಅದಲು ಬದಲು ಮಾಡಿದರೆ ವೈ ಎಕ್ಸ್ ಆಗುತ್ತೆ ಇದರ ನಾಲ್ಕರಷ್ಟಕ್ಕೆ ಸಮ ಇದು ಒಂದು ದತ್ತಾಂಶವನ್ನು ಅವರು ಕೊಟ್ಟಿದ್ದಾರೆ ಹಾಗೂ ಅಂಕಿಗಳ ವ್ಯತ್ಯಾಸ ಮೂರು ಎಕ್ಸ್ ಮತ್ತು ವೈ ಇವೆರಡರ ವ್ಯತ್ಯಾಸ ಎಷ್ಟು ಮೂರು ಈಗ ಇಲ್ಲಿ ಗಮನಿಸಿ ಎಕ್ಸ್ ವೈ ಎನ್ನುವುದು ಒಂದು ಸಂಖ್ಯೆ ಇಲ್ಲಿ ಎಕ್ಸ್ ಹತ್ತರ ಸ್ಥಾನದಲ್ಲಿದೆ ವೈ ಬಿಡಿ ಸ್ಥಾನದಲ್ಲಿದೆ ಇದನ್ನು ನಾವು ವಿಸ್ತರಿಸಿ ಬರೆದಾಗ ಏಳು ಇಂಟು ಎಕ್ಸ್ ಎನ್ನುವುದು ಹತ್ತರ ಸ್ಥಾನದಲ್ಲಿದೆ ಆದ ಕಾರಣ ಹತ್ತು ಎಕ್ಸ್ ಪ್ಲಸ್ ವೈ ಎನ್ನುವುದು ಬಿಡಿ ಸ್ಥಾನದಲ್ಲಿದೆ ಆದ ಕಾರಣ ಒಂದು ವೈ ಈಕ್ವಲ್ ಟು ಇದು ನಾಲ್ಕು ಇಲ್ಲಿ ವೈ ಎನ್ನುವುದು ಹತ್ತರ ಸ್ಥಾನದಲ್ಲಿದೆ ಆದ ಕಾರಣ ಹತ್ತು ವೈ ಪ್ಲಸ್ ಎಕ್ಸ್ ಎನ್ನುವುದು ಬಿಡಿ ಸ್ಥಾನದಲ್ಲಿದೆ ಆದ ಕಾರಣ ಒಂದು ಎಕ್ಸ್ ನೀವು ಹಿಂದಿನ ಚಿಕ್ಕ ತರಗತಿಯಲ್ಲಿ ಗಮನಿಸಿರ್ತೀರಾ ನಲವತ್ತೆಂಟು ಎನ್ನುವ ಒಂದು ಸಂಖ್ಯೆ ಇದ್ದರೆ ಇಲ್ಲಿ ನಾವೇನು ಮಾಡಬಹುದು ಎಂಟು ಬಿಡಿ ಸ್ಥಾನ ಆದ ಕಾರಣ ಎಂಟು ಇಂಟು ಒಂದು ಅಂತ ಬರೀತೀವಿ ಪ್ಲಸ್ ನಾಲ್ಕು ಹತ್ತರ ಸ್ಥಾನ ಆದ ಕಾರಣ ಹತ್ತು ಇಂಟು ನಾಲ್ಕು ಅಂತ ಬರೀತೀವಿ ಈ ಥರ ವಿಸ್ತರಿಸಿ ಬರೀಬಹುದು ಒಂದು ವೇಳೆ ಮೂರು ಅಂಕಿಯ ಸಂಖ್ಯೆ ಇನ್ನೂರ ಹನ್ನೆರಡು ಎನ್ನುವ ಸಂಖ್ಯೆ ಇದ್ದರೆ ಇಲ್ಲಿ ಎರಡು ಬಿಡಿ ಸ್ಥಾನ ಇದೆ ಹಂಗಾಗಿ ಎರಡು ಇಂಟು ಒಂದು ಪ್ಲಸ್ ಒಂದು ಹತ್ತರ ಸ್ಥಾನದಲ್ಲಿದೆ ಹಂಗಾಗಿ ಹತ್ತು ಇಂಟು ಒಂದು ಹಾಗೂ ಎರಡು ಈ ಎರಡು ನೂರರ ಸ್ಥಾನದಲ್ಲಿದೆ ಹಂಗಾಗಿ ಪ್ಲಸ್ ನೂರು ಇಂಟು ಎರಡು ಈ ಥರ ವಿಸ್ತರಿಸಿ ಬರೆಯುವುದನ್ನು ನೀವು ಚಿಕ್ಕ ತರಗತಿಯಲ್ಲಿ ಕಲಿತಿರ್ತೀರಿ ಅದನ್ನೇ ನಾವಿಲ್ಲಿ ಉಪಯೋಗ ಮಾಡಿಕೊಳ್ಳೋಣ ಇಲ್ಲಿ ಎಕ್ಸ್ ವೈ ಎನ್ನುವ ಸಂಖ್ಯೆಯಲ್ಲಿ ವೈ ಬಿಡಿ ಸ್ಥಾನದಲ್ಲಿದೆ ಹಂಗಾಗಿ ಒಂದು ವೈ ಎಕ್ಸ್ ಹತ್ತರ ಸ್ಥಾನದಲ್ಲಿದೆ ಹಂಗಾಗಿ ಹತ್ತು ಎಕ್ಸ್ ಅಂದರೆ ಎಕ್ಸ್ ವೈಯನ್ನು ನಾವು ಹತ್ತು ಎಕ್ಸ್ ಪ್ಲಸ್ ಒಂದು ವೈ ಅಂತ ಬರೀಬಹುದು ಅದೇ ಥರ ಇಲ್ಲಿ ವೈ ಎಕ್ಸ್ನಲ್ಲಿ ಎಕ್ಸ್ ಬಿಡಿ ಸ್ಥಾನದಲ್ಲಿದೆ ಹಂಗಾಗಿ ಒಂದು ಎಕ್ಸ್ ಪ್ಲಸ್ ವೈ ಹತ್ತರ ಸ್ಥಾನದಲ್ಲಿದೆ ಹಂಗಾಗಿ ಹತ್ತು ವೈ ಈಗ ಇದನ್ನು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳೋಣ ಏಳು ಇಂಟು ಹತ್ತು ಹತ್ತು ಏಳೆ ಎಪ್ಪತ್ತು ಎಕ್ಸ್ ಆಯಿತು ಪ್ಲಸ್ ಏಳ ಒಂದಲೆ ಏಳು ವೈ ಈಕ್ವಲ್ ಟು ಇದು ಹತ್ತ ನಾಲ್ಕಲೆ ನಲವತ್ತು ವೈ ಪ್ಲಸ್
ನಕ ಒಂದಲೆ ನಾಲ್ಕು ಎಕ್ಸ್. ಇಲ್ಲಿ ಏನು ಮಾಡೋಣ, ನಾಲ್ ನಲವತ್ತು ವೈಯನ್ನು ಎಡಭಾಗಕ್ಕೆ ತಗೊಳ್ಳೋಣ ಹಾಗೂ ನಾಲ್ಕು ಎಕ್ಸನ್ನು ಕೂಡ ಎಡಭಾಗಕ್ಕೆ ತಗೊಳ್ಳೋಣ. ಇಲ್ಲಿ ಮೊದಲಿಗೆ ಎಪ್ಪತ್ತು ಎಕ್ಸ್ ಇದೆ, ನಾಲ್ಕು ಎಕ್ಸ್ ಎಡಭಾಗಕ್ಕೆ ಹೋದರೆ ಮೈನಸ್ ನಾಲ್ಕು ಎಕ್ಸ್ ಆಯಿತು. ಇಲ್ಲಿ ಮೊದಲಿಗೆ ಏಳು ವೈ ಇದೆ, ನಲವತ್ತು ವೈ ಎಡಭಾಗಕ್ಕೆ ಹೋದರೆ ಮೈನಸ್ ನಲವತ್ತು ವೈ ಈಕ್ವಲ್ ಟು, ಬಲಭಾಗದಲ್ಲಿ ಏನೂ ಉಳಿದಿಲ್ಲ ಹಾಗಾಗಿ ಈಕ್ವಲ್ ಟು ಝೀರೋ. ಈಗ ಇಲ್ಲಿ ಎಪ್ಪತ್ತು ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಸಜಾತಿ ಪದಗಳು, ಅವುಗಳನ್ನು ಕಳೆದಾಗ ನಮಗೆ ಅರವತ್ತಾರು ಎಕ್ಸ್ ಆಯಿತು. ಅದೇ ತರಹ ಏಳು ವೈ ಮತ್ತು ನಲವತ್ತು ವೈ ಇವೆರಡು ಕೂಡ ಸಜಾತಿ ಪದಗಳು, ಇವುಗಳನ್ನು ಕಳೆದಾಗ ನಮಗೆ ಮೈನಸ್ ಮೂವತ್ತ್ಮೂರು ವೈ ಈಕ್ವಲ್ ಟು ಝೀರೋ. ಈಗ ನೋಡಿರಿ, ಇದು ಎರಡು ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣ ಆಗಿದೆ. ಈಗ ಅದೇ ಥರ ಇಲ್ಲಿ ಕೂಡ ಎರಡನೇ ದತ್ತಾಂಶದಿಂದ ಕೂಡ ನಮಗೆ ಎರಡು ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣ ಸಿಕ್ಕಿದೆ. ಇವೆರಡನ್ನು ನಾವು ವರ್ಜಿಸುವ ವಿಧಾನ ಬಳಸಿ ಬಿಡಿಸಿ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಿಯಬೇಕಾಗಿದೆ. ಅದಕ್ಕೂ ಮುಂಚೆ ಈ ಸಮೀಕರಣ ನಾವು ಸುಲಭ ಮಾಡ್ಕೋಬಹುದು. ಇಲ್ಲಿ ಎರಡೂ ಪದಗಳಲ್ಲಿ ಮೂವತ್ತ್ಮೂರು ಕಾಮನ್ ಇದೆ. ಇಡೀ ಸಮೀಕರಣವನ್ನು ನಾವು ಮೂವತ್ತ್ಮೂರರಿಂದ ಭಾಗಿಸಿದಾಗ, ಇಡೀ ಸಮೀಕರಣ ಮೂವತ್ತ್ಮೂರರಿಂದ ಭಾಗಿಸಿದಾಗ ಈಗ ಈ ಪದವನ್ನು ಮೂವತ್ತ್ಮೂರರಿಂದ ಭಾಗಿಸಿದರೆ ಮೂವತ್ತ್ಮೂರು ಒಂದಲೇ ಮೂವತ್ತ್ಮೂರ ಎರಡಲೇ, ಹಾಗಾಗಿ ಇಲ್ಲೇನು ಬರ್ತದೆ, ಎರಡು ಎಕ್ಸ್ ಬರುತ್ತೆ. ಮೈನಸ್ ಈ ಪದವನ್ನು ಮೂವತ್ತ್ಮೂರರಿಂದ ಭಾಗಿಸಿದಾಗ ಮೂವತ್ತ್ಮೂರು ಒಂದಲೇ ಮೂವತ್ತ್ಮೂರ ಒಂದಲೇ, ಹಾಗಾಗಿ ಒಂದು ವೈ ಈಕ್ವಲ್ ಟು ಝೀರೋ. ನೋಡಿರಿ, ಈ ಸಮೀಕರಣ ಸುಲಭ ಆಯಿತು. ಈಗ ಈ ಎರಡೂ ಸಮೀಕರಣಗಳನ್ನು, ಇದು ಮತ್ತು ಇಲ್ಲಿರುವಂಥ ಎರಡನೇ ದತ್ತಾಂಶ, ಇವೆರಡನ್ನು ವರ್ಜಿಸುವ ವಿಧಾನದಿಂದ ಬಿಡಿಸ್ಕೊಳ್ಳೋಣ. ಎರಡು ಎಕ್ಸ್ ವೈ ಮೈನಸ್ ವೈ ಈಕ್ವಲ್ ಟು ಝೀರೋ ಹಾಗೂ ಮತ್ತೊಂದು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೂರು. ಈಗ ಇಲ್ಲಿ ವರ್ಜಿಸಬೇಕಾದ್ರೆ ನಾವು ನೇರವಾಗಿಯೇ ಮಾಡಿದರೆ ಯಾವುದೇ ಚರಾಕ್ಷರ ಕ್ಯಾನ್ಸಲ್ ಆಗಲ್ಲ, ವರ್ಜಿಸಲ್ಲ. ಯಾಕಂದರೆ ಇಲ್ಲಿ ವೈಗೂ ಕೂಡ ಮೈನಸ್ ಇದೆ, ಇಲ್ಲಿ ಕೂಡ ಮೈನಸ್ ಚಿಹ್ನೆ ಇದೆ, ಹಾಗಾಗಿ ಚಿಹ್ನೆ ಬದಲು ಮಾಡ್ಕೋಬೇಕಾಗ್ತದೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಇದನ್ನು ಮೈನಸ್ ಚಿಹ್ನೆ ಬದಲಿಸ್ಕೊಳ್ಳೋಣ. ಇದು ಮೈನಸ್ ಇರೋದ್ರಿಂದ ಇದು ಪ್ಲಸ್, ಇಲ್ಲಿ ಮೂರಕ್ಕೆ ಪ್ಲಸ್ ಚಿಹ್ನೆ ಇದೆ, ಹಾಗಾಗಿ ಇದು ಮೈನಸ್. ಈಗ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಮೈನಸ್ ಒಂದು ಎಕ್ಸ್ ಕಳೆದಾಗ ಪ್ಲಸ್ ಒಂದು ಎಕ್ಸ್ ಉಳಿಯುತ್ತದೆ. ನಂತರ ಮೈನಸ್ ವೈ ಪ್ಲಸ್ ವೈ ಇವೆರಡು ಏನಾಗ್ತವೆ, ಕ್ಯಾನ್ಸಲ್ ಆಗ್ತವೆ. ಇವೆರಡು ಕ್ಯಾನ್ಸಲ್ ಆದವು. ಈಗ ಈಕ್ವಲ್ ಟು ಇದು ಮೈನಸ್ ಮೂರು, ಎಕ್ಸಿನ ಬೆಲೆ ನಮಗೆ ಮೈನಸ್ ಮೂರು ಅಂತ ಬಂದಿದೆ. ಈಗ ವೈ ಬೆಲೆಯನ್ನು ಕಂಡಿಡ್ಕೊಳ್ಳೋಣ. ನಾನು ಎರಡನೇ ಸಮೀಕರಣ ತಗೊತೀನಿ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೂರು. ಈಗ ಬಂದಿರುವ ಎಕ್ಸ್ ಬೆಲೆಯನ್ನು ಈ ಸಮೀಕರಣದಲ್ಲಿ ಆದೇಶಿಸೋಣ, ಅಂದರೆ ಎಕ್ಸಿನ ಜಾಗದಲ್ಲಿ ನಾವು ಮೈನಸ್ ಮೂರನ್ನು ಹಾಕ್ಕೊಳ್ಳೋಣ. ಎಕ್ಸ್ ಬದಲಾಗಿ ಮೈನಸ್ ಮೂರು ಮೈನಸ್ ವೈ ಈಕ್ವಲ್ ಟು ಮೂರು. ಈಗ ಮೈನಸ್ ಮೂರು ಬಲಭಾಗಕ್ಕೆ ಹೋದರೆ ಅದು ಪ್ಲಸ್ ಮೂರು ಆಗುತ್ತೆ, ಯಾಕಂದರೆ ಇದು ದ್ವಿಪದ. ದ್ವಿಪದಗಳಿದ್ದಾಗ ಎಡಭಾಗದಿಂದ ಬಲಭಾಗಕ್ಕೆ ಅಥವಾ ಬಲಭಾಗದಿಂದ ಎಡಭಾಗಕ್ಕೆ ತಗೊಂಡೋದರೆ ಚಿಹ್ನೆ ಬದಲಾಗುತ್ತೆ. ಅದೇ ಏಕಪದ ಇದ್ದಾಗ ಅಂಶ ಛೇದ ಬದಲಾಗ್ತವೆ. ಇಲ್ಲಿ ದ್ವಿಪದ ಇದೆ, ಮೈನಸ್ ಮೂರು ಬಲಭಾಗಕ್ಕೆ ಹೋದರೆ ಪ್ಲಸ್ ಮೂರು ಆಗುತ್ತೆ. ಮೈನಸ್ ವೈ ಈಕ್ವಲ್ ಟು ಮೂರು ಪ್ಲಸ್ ಮೂರು, ಮೂರು ಪ್ಲಸ್ ಮೂರು ಆರಾಯಿತು, ಮೈನಸ್ ವೈ ಈಕ್ವಲ್ ಟು ಆರು. ಈಗ ಮೈನಸ್ ಚಿಹ್ನೆಯನ್ನು ಗುಣಿಸಿದಾಗ, ಇಲ್ಲಿ ಚರಾಕ್ಷರಕ್ಕೆ ಮೈನಸ್ ಇರೋದ್ರಿಂದ ಮೈನಸ್ ಚಿಹ್ನೆಯಿಂದ ಗುಣಿಸಬೇಕಾಗ್ತದೆ, ಅಥವಾ ಎರಡೂ ಕಡೆ ಮೈನಸ್ಸಿಂದ ಗುಣಿಸಿದಾಗ ವೈ ಬೆಲೆ ಮೈನಸ್ ಆರು ಬಂದಿದೆ. ಈಗ ಇಲ್ಲಿ ಗಮನಿಸಬೇಕು, ನಾವು ಅಂದ್ಕೊಂಡಿರುವ ಸಂಖ್ಯೆ ಎಕ್ಸ್ ವೈ ಅನ್ನೋದಾಗಿದೆ. ಇಲ್ಲಿ ಎಕ್ಸ್ ಕೂಡ ಒಂದು ಅಂಕಿ, ವೈ ಕೂಡ ಒಂದು ಅಂಕಿ, ಹಾಗಾಗಿ ಇಲ್ಲಿ ಎಕ್ಸ್ ಕೂಡ ಒಂದು ಅಂಕಿಯಾಗಿದೆ, ವೈ ಕೂಡ ಒಂದು ಅಂಕಿಯಾಗಿರೋದ್ರಿಂದ ನಾವು ಮೈನಸ್ ಚಿಹ್ನೆಯನ್ನು ಪರಿಗಣಿಸಬಾರ್ದು. ಹಾಗಾಗಿ ಇಲ್ಲಿ ಹತ್ತರ ಸ್ಥಾನ, ಹತ್ತರ ಸ್ಥಾನದ ಅಂಕಿ, ಹತ್ತರ ಸ್ಥಾನದಲ್ಲಿರುವ ಅಂಕಿ ಅದನ್ನು ನಾವು ಎಕ್ಸ್ ಅಂತ ಇಟ್ಕೊಂಡಿವಿ, ಅದು ಯಾವುದು, ಮೂರು. ಹಾಗೂ ಬಿಡಿ ಸ್ಥಾನದಲ್ಲಿರುವ ಅಂಕಿ, ಬಿಡಿ ಸ್ಥಾನದಲ್ಲಿರುವ ಅಂಕಿ ಅಂದರೆ ವೈ, ಅದೇನಂತ ತಗೋಬೇಕು, ಆರು. ದೇರ್ಫೋರ್ ಆ ಸಂಖ್ಯೆಯು ಎಕ್ಸ್ ವೈ ಅಂದ್ರೇನು,
36 ಹಾಗಾಗಿ 36 ಆಗಿದೆ ಈ ತರ ಈ ಪ್ರಶ್ನೆಗೆ ನಾವು ವರ್ಜಿಸುವ ವಿಧಾನವನ್ನು ಬಳಸಿಕೊಂಡು ಎರಡು ಸಮೀಕರಣಗಳನ್ನು ರಚನೆ ಮಾಡಿಕೊಂಡು x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಿದು ಉತ್ತರವನ್ನು ಹುಡುಕಬಹುದು ಇಲ್ಲಿ ನಾವು ತಾಳೆ ಕೂಡ ನೋಡಬಹುದು ಅವರು ಏನು ಹೇಳಿದ್ದಾರೆ ನೋಡಿ 36 ರ 7 ರಷ್ಟು ಅಂದ್ರೆ 7 ಸಾರಿ 36 ಇದು ಎಷ್ಟಕ್ಕೆ ಸಮ 4 ಸಾರಿ 63 ಈ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಈಗ 36 ಅನ್ನು 7 ರಿಂದ ನಾವು ಗುಣಿಸಿದಾಗ ಬರುವ ಸಂಖ್ಯೆ 7 ಅರಲೇ 42 7 ಮೂಲೆ 21 ಕ್ಕೆ 4 ಕೂಡಿಸಿದ್ರೆ 25 ಅದೇ ತರ ಇಲ್ಲಿ 4 ಮೂಲೆ 12 4 ಅರಲೇ 24 ಒಂದು 25 ನೋಡಿ ಎರಡು ಸಮ ಬಂದವಲ್ಲ ಈ ತರ ಈ ಪ್ರಶ್ನೆಗೆ ನಾವು ವರ್ಜಿಸುವ ವಿಧಾನ ಬಳಸಿ ಉತ್ತರವನ್ನು ಕಂಡುಹಿಡಿಯಬಹುದು ಇದೇ ತರಹದ ಪ್ರಶ್ನೆ ನಿಮ್ಮ ಪಠ್ಯಪುಸ್ತಕದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಪಾಠದ ಅಭ್ಯಾಸ 3.4 ರಲ್ಲಿ ಎರಡನೇ ಮೇನ್ ನಲ್ಲಿ ಇರುವಂತ ಮೂರನೇ ಪ್ರಶ್ನೆ ಕೂಡ ಇದೆ ಇದಕ್ಕೂ ಕೂಡ ಹೇಗೆ ಉತ್ತರಿಸಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರಶ್ನೆ ಏನಿದೆ ನೋಡಿ ಎರಡು ಅಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9 ಆಗಿದೆ ಎರಡು ಅಂಕಿಯ ಒಂದು ಸಂಖ್ಯೆ ಅದನ್ನ xy ಅಂತ ಇಟ್ಕೊಂಡ್ರೆ ಎರಡು ಅಂಕಿಯ ಸಂಖ್ಯೆಯನ್ನ xy ಅಂತ ಇಟ್ಕೊಂಡ್ರೆ ಆ ಅಂಕಿಗಳ ಮೊತ್ತ ಅಂದ್ರೆ x ಮತ್ತು y x plus y equal to ಎಷ್ಟು 9 ಆಗಿದೆ ಅಂತ ಹೇಳಿದರ ಇದರಲ್ಲಿರುವ ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಅಂದ್ರೆ xy ಅನ್ನು ನಾವು yx ಅಂತ ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ನೋಡಿ ಇಮ್ಮಡಿಗೊಳಿಸೋದು ಅಂದ್ರೇನು ಡಬಲ್ ಮಾಡೋದು ಎರಡು ಸಾರಿ ದುಪ್ಪಟ್ಟು ಮಾಡೋದು ಅಂದ್ರೆ ಎರಡು ಸಾರಿ yx ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆ ಮೊದಲನೇ ಸಂಖ್ಯೆ ಅಂದ್ರೆ ಯಾವುದು xy ಮೊದಲನೇ ಸಂಖ್ಯೆಯ 9 ರಷ್ಟಕ್ಕೆ ಸಮ ಇದರ 9 ರಷ್ಟಕ್ಕೆ ಸಮವಾಗಿದೆ ಹಾಗಾದ್ರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ಕೂಡ ಏನು ಎರಡು ಅಂಕಿಯ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಈ ಅಂಕಿಗಳ ಮೊತ್ತ x ಮತ್ತು 10 ರ ಸ್ಥಾನದಲ್ಲಿರುವ ಸಂಖ್ಯೆ ಅಂಕಿ x ಬಿಡಿ ಸ್ಥಾನದಲ್ಲಿರುವ ಅಂಕಿ y ಇವೆರಡನ್ನ ಕೂಡಿದ್ರೆ 9 ಬರುತ್ತೆ ಈ ಸಂಖ್ಯೆಯ ಅಂಕಿಗಳನ್ನು ಅದಲು ಬದಲು ಮಾಡಿದ್ರೆ ಅದರ 2 ರಷ್ಟು ಮೊದಲಿರುವ ಸಂಖ್ಯೆಯ 9 ರಷ್ಟಕ್ಕೆ ಸಮ ಅಂತ ಹೇಳಿದರ ಹಾಗಾದ್ರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ಕೂಡ ಇದೇ ವಿಧಾನವನ್ನು ಬಳಸಿ ನಾವು ಉತ್ತರವನ್ನು ಕಂಡುಹಿಡಿಯೋಣ ಪರಿಹಾರ ಎರಡು ಅಂಕಿಯ ಆ ಸಂಖ್ಯೆಯು ಎರಡು ಅಂಕಿಯ ಅಂಕಿಗಳ ಅಂಕಿಯ ಆ ಸಂಖ್ಯೆಯು xy ಆಗಿರಲಿ ಇಲ್ಲಿ ಗಮನಿಸಿ xy ಅಂದ್ರೆ x into y ಅಂತ ಅರ್ಥ ಅಲ್ಲ ಅದು 10x plus 1y ಅಂತ ಅರ್ಥ ಯಾಕಂದ್ರೆ 10 ಬಿಡಿ ಸ್ಥಾನ y 10 ರ ಸ್ಥಾನ ಈಗ ಅವರು ಕೊಟ್ಟಿರುವ ದತ್ತಾಂಶ ಏನು xy ನ 9 ರಷ್ಟು ನೋಡಿ ಮೊದಲನೇ ಸಂಖ್ಯೆಯ 9 ರಷ್ಟಕ್ಕೆ ಅಂದ್ರೆ 9 ಸಾರಿ xy ಇದು ಎಷ್ಟಕ್ಕೆ ಸಮ ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯ ಇಮ್ಮಡಿಗೊಳಿಸಿರುವುದು ಅಂದ್ರೆ yx ನ 2 ರಷ್ಟು ಅಂತ ಮೊದಲಿರುವ ಸಂಖ್ಯೆಯ 9 ರಷ್ಟಕ್ಕೆ ಅದರ ಅಂಕಿಗಳನ್ನು ಅದಲು ಬದಲು ಮಾಡಿ ಇಮ್ಮಡಿಗೊಳಿಸಿದ್ರೆ ಇವೆರಡು ಏನಾಗಿದವೆ ಸಮವಾಗಿದವೆ ಇದು ಒಂದು ದತ್ತಾಂಶ ಮತ್ತೊಂದು ದತ್ತಾಂಶವನ್ನ ಏನು ಕೊಟ್ಟರು ಅವರು ಎರಡು ಅಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ ಅಂದ್ರೆ x ಮತ್ತು y ಗಳ ಮೊತ್ತ x plus y equal to 9 ಈ ಎರಡು ದತ್ತಾಂಶಗಳನ್ನು ಕೊಟ್ಟರು ಇವುಗಳನ್ನು ಉಪಯೋಗಿಸಿಕೊಂಡು ಆ ಸಂಖ್ಯೆಯನ್ನು ಕಂಡುಹಿಡಿಯೋಣ ಮೊದಲಿಗೆ ಇದನ್ನು ತಗೊಳ್ಳೋಣ ಇದು 9 ಸಾರಿ x ಬಿಡಿ ಸ್ಥಾನ ಆಗಿರೋದ್ರಿಂದ 10x plus y ಸಾರಿ x 10 ರ ಸ್ಥಾನ ಆಗಿರೋದ್ರಿಂದ 10x y ಬಿಡಿ ಸ್ಥಾನ ಆಗಿರೋದ್ರಿಂದ 1y equal to ಇಲ್ಲಿ ಕೂಡ 2 ಸಾರಿ y 10 ರ ಸ್ಥಾನ ಆಗಿರೋದ್ರಿಂದ 10y plus x ಬಿಡಿ ಸ್ಥಾನ ಆಗಿರೋದ್ರಿಂದ 1x ಈಗ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳೋಣ 9 10 ಅಲ್ಲಿ 90x plus 9 1 ಅಲ್ಲಿ 9y equal to ಇದು 2 10 ಅಲ್ಲಿ 20y plus 2 1 ಅಲ್ಲಿ 2x ಇಲ್ಲಿ ಕೂಡ ಎರಡು ಪದಗಳನ್ನು ಎಡಭಾಗಕ್ಕೆ ತಗೊಳ್ಳೋಣ 20y ಎಡಭಾಗಕ್ಕೆ ಹೋದ್ರೆ ಮೈನಸ್ 20y 2x ಎಡಭಾಗಕ್ಕೆ ಹೋದ್ರೆ ಅದು ಕೂಡ ಮೈನಸ್ 2x ಆಯಿತು ಇಲ್ಲಿ ಮೊದಲಿಗೆ 90x ಇದೆ 2x ಅನ್ನು ಎಡಭಾಗಕ್ಕೆ ತಂದ್ರೆ ಮೈನಸ್ 2x ಹಾಗೂ
ಪ್ಲಸ್ ಒಂಬತ್ತು ವೈ ಇದೆ, ಇಪ್ಪತ್ತು ವೈ ಎಡಭಾಗಕ್ಕೆ ಹೋದರೆ ಮೈನಸ್ ಇಪ್ಪತ್ತು ವೈ. ನಂತರ ಈಕ್ವಲ್ ಟು ಬಲಭಾಗದಲ್ಲಿ ಏನು ಉಳಿದಿಲ್ಲ, ಹಂಗಾಗಿ ಝೀರೋ. ಇಲ್ಲಿ ಇವೆರಡು ಸಜಾತಿ ಪದಗಳು ಕಳೆದಾಗ ಎಂಬತ್ತೆಂಟು ಎಕ್ಸ್ ಆಯಿತು, ಎಂಬತ್ತೆಂಟು ಎಕ್ಸ್. ಅದೇ ಥರ ಇವೆರಡು ಕೂಡ ಸಜಾತಿ ಪದಗಳು ಕಳೆದಾಗ ಮೈನಸ್ ಹನ್ನೊಂದು ವೈ ಈಕ್ವಲ್ ಟು ಝೀರೋ. ಇಲ್ಲಿ ನೋಡಿರಿ ಹನ್ನೊಂದು ಕಾಮನ್ ಇದೆ, ಹಾಗಾಗಿ ಹನ್ನೊಂದರಿಂದ ಭಾಗಿಸೋಣ. ಹನ್ನೊಂದರಿಂದ ಭಾಗಿಸಿದಾಗ ಈಗ ಈ ಪದವನ್ನು ಹನ್ನೊಂದರಿಂದ ಭಾಗಿಸಿದರೆ ಹನ್ನೊಂದು ಒಂದಲೇ ಹನ್ನೊಂದು, ಹನ್ನೊಂದೆಂಟ್ಲೆ ಎಂಬತ್ತೆಂಟು, ಅಂದರೆ ಇದೇನಾಯಿತು ಎಂಟು ಎಕ್ಸ್. ನಂತರ ಮೈನಸ್ ಈ ಪದವನ್ನು ಹನ್ನೊಂದರಿಂದ ಭಾಗಿಸಿದರೆ ಹನ್ನೊಂದು ಒಂದಲೇ ಹನ್ನೊಂದು, ಹನ್ನೊಂದು ಒಂದಲೇ ಹನ್ನೊಂದು, ಅಂದರೆ ಒಂದು ವೈ ಈಕ್ವಲ್ ಟು ಝೀರೋ. ಇಲ್ಲಿ ನಾವು ಹನ್ನೊಂದು ಕಾಮನ್ ತೆಗೆದು ಕೂಡ ಈ ಥರ ಬರೀಬೋದು, ಅಥವಾ ಹನ್ನೊಂದರಿಂದ ಭಾಗಿಸಿ ಕೂಡ ಈ ಥರ ಬರೀಬೋದು. ಈಗ ಒಂದು ಸಮೀಕರಣ ಬಂದಿದೆ, ಮತ್ತೊಂದು ಸಮೀಕರಣ ಪ್ರಾರಂಭದಲ್ಲಿಯೇ ಅವರು ದತ್ತಾಂಶವನ್ನು ಕೊಟ್ಟಾರ. ಇವೆರಡನ್ನೂ ವರ್ಜಿಸುವ ವಿಧಾನದಿಂದ ಬಿಡಿಸ್ಕೊಳ್ಳೋಣ. ಇಲ್ಲೇನಿದೆ, ಎಂಟು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಝೀರೋ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒಂಬತ್ತು. ಈಗ ಇಲ್ಲಿ ಇವೆರಡೂ ಸಮೀಕರಣಗಳಲ್ಲಿ ಇದು ಮೈನಸ್ ವೈ ಪ್ಲಸ್ ವೈ ಡೈರೆಕ್ಟಾಗಿನೇ ಕ್ಯಾನ್ಸಲ್ ಆಗ್ತದೆ, ಚಿಹ್ನೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಂಟು ಎಕ್ಸ್ಗೆ ಪ್ಲಸ್ ಚಿಹ್ನೆ ಇದೆ, ಎಕ್ಸ್ಗೂ ಕೂಡ ಪ್ಲಸ್ ಇದೆ, ಹಾಗಾಗಿ ಎಂಟು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಒಂಬತ್ತು ಎಕ್ಸ್ ಆಯಿತು, ಈಕ್ವಲ್ ಟು ಸೊನ್ನೆ ಪ್ಲಸ್ ಒಂಬತ್ತು ಒಂಬತ್ತಾಯಿತು. ಇಲ್ಲಿ ಇದು ಏಕಪದ ಆಗಿರೋದ್ರಿಂದ ಒಂಬತ್ತು ಬಲಭಾಗಕ್ಕೆ ಹೋದರೆ ಅದು ಛೇದಕ್ಕೆ ಬರ್ತದೆ, ಹಾಗಾಗಿ ಎಕ್ಸ್ ಈಕ್ವಲ್ ಟು ಒಂಬತ್ತು ಬೈ ಒಂಬತ್ತು. ಇವೆರಡರನ್ನ ಭಾಗಿಸಿದರೆ ಎಕ್ಸಿನ ಬೆಲೆ ಒಂದು. ಈಗ ಬಂದಿರುವ ಎಕ್ಸ್ ಬೆಲೆಯನ್ನು ಇವೆರಡರಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸ್ಕೊಳ್ಳೋಣ. ನಾನು ಎರಡನೇ ಸಮೀಕರಣ ತಗೊತೀನಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒಂಬತ್ತು. ಈಗ ಎಕ್ಸಿನ ಬೆಲೆ ಒಂದಿದೆ, ಒಂದು ಪ್ಲಸ್ ವೈ ಈಕ್ವಲ್ ಟು ಒಂಬತ್ತು. ಒಂದನ್ನು ಬಲಭಾಗಕ್ಕೆ ಕಳಿಸಿದರೆ ನೋಡಿರಿ ಇದು ದ್ವಿಪದ, ದ್ವಿಪದಗಳಿದ್ದಾಗ ಚಿಹ್ನೆ ಬದಲಾಗ್ತವೆ. ಇಲ್ಲಿ ಏಕಪದ ಇತ್ತು, ಏಕಪದಗಳಿದ್ದಾಗ ಅಂಶದಲ್ಲಿರುವುದು ಛೇದಕ್ಕೆ ಬರುತ್ತೆ, ಛೇದದಲ್ಲಿರುವುದು ಅಂಶಕ್ಕೆ ಹೋಗ್ತದೆ. ಹಾಗಾಗಿ ಇದು ಏಕಪದ ಇತ್ತು, ಒಂಬತ್ತು ಛೇದಕ್ಕೆ ಬಂತು. ಇದು ದ್ವಿಪದ ಇದೆ, ಹಾಗಾಗಿ ಪ್ಲಸ್ ಒಂದು ಬಲಭಾಗಕ್ಕೆ ಹೋದರೆ ಮೈನಸ್ ಒಂದಾಗುತ್ತೆ, ಹಾಗಾಗಿ ವೈ ಈಕ್ವಲ್ ಟು ಒಂಬತ್ತು ಮೈನಸ್ ಒಂದು. ಒಂಬತ್ತರಲ್ಲಿ ಒಂದು ಕಳೆದ್ರೆ ಎಂಟು, ಅಂದರೆ ವೈ ಬೆಲೆ ಎಂಟು. ದೇರ್ಫೋರ್ ಹತ್ತರ ಸ್ಥಾನದಲ್ಲಿರುವ ಅಂಕಿ ಒಂದು, ಬಿಡಿ ಸ್ಥಾನದಲ್ಲಿರುವ ಅಂಕಿ ಎಂಟು ಆಗಿದೆ. ದೇರ್ಫೋರ್ ಆ ಸಂಖ್ಯೆಯು ನಾವು ಎಕ್ಸ್ ವೈ ಅಂತ ಇಟ್ಕೊಂಡಿದ್ವಲ್ಲ, ಹಾಗಾಗಿ ಹದಿನೆಂಟು ಆಗಿದೆ. ಈ ಥರ ನಾವು ಈ ಪ್ರಶ್ನೆಗೆ ಉತ್ತರಿಸಬಹುದು.